ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸುಟ್ಟ ಟೊಮೊಟೊ ಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀವಿ. ರುಚಿಯಾದಂಥ ಸುಟ್ಟ ಟೊಮೊಟೊ ಕಾಯಿ ಚಟ್ನಿಗೆ ನೋಡಿ, ಫ್ರೆಶ್ ಆಗಿರೋ ಅಂಥ ಟೊಮೊಟೊ ಕಾಯಿನ ತಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳೋಣ. ಇದನ್ನು ಇಲ್ಲಿ ಒಂದು 6-7 ಟೊಮೊಟೊ ಕಾಯಿ ತಗೊಂಡಿದ್ದೀನಿ. ಒಂದು 10-15 ಇದಕ್ಕೂ ಬೆಳ್ಳುಳ್ಳಿ ತಗೊಂಡು ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 7-8 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ರುಚಿಗೆ ಉಪ್ಪು. ಇದಕ್ಕೆ ನಾನು ಹುಚ್ಚೆಳ್ಳನ್ನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಈ ಹುಚ್ಚೆಳ್ಳನ್ನ ಹುರಿದು ನಾವು ಪುಡಿ ಮಾಡಿಕೊಂಡು ಚಟ್ನಿಗೆ ಹಾಕೋಬೇಕಾಗುತ್ತೆ. ಈ ಟೊಮೊಟೊ ಕಾಯಿಗೆ ಹುಚ್ಚೆಳ್ಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿಗೆ ಒಗ್ಗರಣೆ ಹಾಕೋಕ್ಕಂತ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆನೂ ಸಹ ತಗೊಂಡಿದ್ದೀನಿ. ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಲೆ ಮೇಲೆ ಜಾಲರಿ ಹಂಚಿನ ಇಟ್ಕೊಂಡು ಟೊಮೊಟೊ ಕಾಯಿ ಎಲ್ಲವನ್ನು ಸುಟ್ಕೊಳ್ತೀನಿ. ಟೊಮೊಟೊ ಕಾಯಿನ ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು, ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಆದರೆ ಸುಟ್ಟಿರೋ ಅಂಥ ಟೊಮೊಟೊ ಕಾಯಿಯಲ್ಲಿ ಬರೋ ಅಂಥ ರುಚಿ ಯಾವುದರಲ್ಲೂ ಬರಲ್ಲ. ಅಷ್ಟು ರುಚಿಯಾಗಿರುತ್ತೆ ಈ ಟೊಮೊಟೊ ಕಾಯಿ ಚಟ್ನಿ. ಇದನ್ನು ಸುತ್ತೆಲ್ಲ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಕಾಯಿ ಗಟ್ಟಿ ಇರೋದ್ರಿಂದ ಇದು ಬೇಗ ಬೇಯೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ತಿರುಗಿಸಿ ಹಾಕಿ ತಿರುಗಿಸಿ ಹಾಕ್ಕೊಂಡು ನಾವು ಸ್ವಲ್ಪ ಕಪ್ಪಾಗೋವರೆಗೂ ಚೆನ್ನಾಗಿ ಇದನ್ನು ಸುಟ್ಕೋಬೇಕಾಗುತ್ತೆ. ನಿಧಾನ ಉರಿಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಒಂದೇ ಹದವಾಗಿ. ನೋಡಿ, ಇವಾಗ ಟೊಮೊಟೊ ಕಾಯಿ ಎಲ್ಲ ಕಪ್ಪಾಗಿದೆ. ಇದು ಬೆಂದಿದೆಯಾ ಅಂತ ನೋಡಬೇಕಾದ್ರೆ ಈ ಥರ ಚಾಕು ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಮೆತ್ತಗಿರುತ್ತೆ, ಅವಾಗ ಗೊತ್ತಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ತಣ್ಣೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರಲ್ಲಿ ಹಾಕೋದ್ರಿಂದ ಸಿಪ್ಪೆ ಎಲ್ಲ ಸುಲಭವಾಗಿ ತೆಗಿಬೋದು. ಈ ಕಪ್ಪುಗಿರೋಂಥ ಸಿಪ್ಪೆ ಎಲ್ಲನೂ ನಾವು ತೆಗೆದುಕೋಬೇಕಾಗುತ್ತೆ. ಇವೆಲ್ಲವನ್ನು ನಾವು ನೀರಲ್ಲಿ ಹಾಕ್ಕೋಬೇಕು. ಇವಾಗ ಈಗ ಅದೇ ಜಾಲರಿ ಹಂಚಿನ ಮೇಲೆ ಹಸಿಮೆಣಸಿಕಾಯಿನ ಸುಟ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿನೂ ಅಷ್ಟೇ, ಸ್ವಲ್ಪ ತುದಿ ಮುರಿದಾಕ್ಬಿಟ್ಟು ಸುಟ್ಕೊಂಡ್ರೆ ಸಿಡಿಯೋದಿಲ್ಲ. ಹಾಗೆ ಎಲ್ಲ ಹಸಿಮೆಣಸಿಕಾಯಿನೂ ಒಲೆ ಮೇಲೆ ಹಾಕಿ ಈ ಥರ ಸುಟ್ಕೊಳ್ಬೇಕು. ಸ್ವಲ್ಪ ಕಪ್ಪಾಗೋವರೆಗೂ ತೆಗಿಬಾರ್ದು, ಕಪ್ಪಾದಮೇಲೆ ತೆಗೆದುಕೋಬೇಕು. ಹಸಿಮೆಣಸಿಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ. ಖಾರ ಜಾಸ್ತಿ ಇರೋ ಮೆಣಸಿನಕಾಯಿ ಆದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ 7-8 ಹಾಕೋಬೋದು. ಈಗ ಇದನ್ನೆಲ್ಲ ನಾವು ಸಪ್ರೇಟಾಗಿ ತೆಗೆದುಕೊಳ್ಳೋಣ. ಈಗ ಇವೆಲ್ಲ ತಣ್ಣಗಾಗಲಿ, ಒಲೆ ಮೇಲೆ ಹಂಚಿಟ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಹುಚ್ಚೆಳ್ಳನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಇಷ್ಟೊಂದು ಹುಚ್ಚೆಳ್ಳೇನು ಬೇಕಾಗೋದಿಲ್ಲ, ಆದರೆ ಜಾಸ್ತಿ ಹುಚ್ಚೆಳ್ಳನ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಪಲ್ಯ ಎಲ್ಲ ಮಾಡಿದರೆ ಪಲ್ಯಕ್ಕೂ ಕೂಡ ಹಾಕ್ಬೋದು, ಸಾಗು ಮಾಡಿದರೆ ಸಾಗುಗೂ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಚಿಟಪಟ ಅಂತ ಹುಚ್ಚೆಳ್ಳು ಸಿಡಿತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಸ್ವಲ್ಪ ತಣ್ಣಗೆ ಮಾಡಿ ಇದನ್ನು ಪುಡಿ ಮಾಡಿಟ್ಕೊಳ್ತೀನಿ. ಈಗ ಸುಟ್ಟಿರೋ ಅಂಥ ಟೊಮೊಟೊ ಕಾಯಿ ಸಿಪ್ಪೆ ಎಲ್ಲ ತೆಗೆದು ರೆಡಿಯಾಗಿದೆ. ಈಗ ಇದನ್ನು ಚಟ್ನಿ ಮಾಡೋಕ್ಕೆ ನಾವು ಹಾಕ್ಕೊಳ್ಳೋಣ. ಟೊಮೊಟೊನ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ಟೊಮೊಟೊ. ಈಗ ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತೀನಿ, ಸುಟ್ಟಿರೋ ಅಂಥ ಹಸಿಮೆಣಸಿನ್ಕಾಯಿ ಇದು. ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಮೊದಲು ತೋರಿಸಿರಲಿಲ್ಲ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೇಬೇಕು. ಈಗ ಒಂದು 10 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಹುಚ್ಚೆಳ್ಳನ್ನ ಹುರಿದು ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು 1.5 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ರುಬ್ಕೊಳ್ತೀನಿ. ಇದನ್ನು ನೈಸಾಗೇನು ರುಬ್ಬಲ್ಲ, ಸ್ವಲ್ಪ ತರತರಿಯಾಗಿ ನಾನು ರುಬ್ಕೊಳ್ತೀನಿ. ನೋಡಿ, ಇಷ್ಟು ಬಂದರೆ ಸಾಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಈಗ ನಮ್ಮ ಟೊಮೊಟೊ ಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಲೆ ಮೇಲೆ ನಾನು ಪಾತ್ರೆ ಇಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಮತ್ತು ಏನು ಹಾಕೋದಿಲ್ಲ. ಒಗ್ಗರಣೆಗೆ ಕಟ್ ಮಾಡಿರೋಂಥ ಈರುಳ್ಳಿ ಮಾತ್ರ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ.
ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆಲ್ಲ ಈ ವಿಡಿಯೋನ ಹಂಚ್ಕೊಳ್ಳಿ. ನೋಡಿ ಈರುಳ್ಳಿ ಇವಾಗ ಕೆಂಪಾಗ್ತಾ ಇದೆ, ಚೆನ್ನಾಗಿ ಕೆಂಪಾಗಬೇಕು. ಮತ್ತು ಚಟ್ನಿನ ಹಾಕಿ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, ಚಟ್ನಿನ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ಮಾಡಿರೋಂಥ ಚಟ್ನಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರೇನು ಸೇರಿಸ್ಕೋಬೇಕಾಗಿಲ್ಲ, ಮಿಕ್ಸಿ ಜಾರಲ್ಲಿರೋ ಅಂಥ ಚಟ್ನಿ ಎಲ್ಲ ಚೆನ್ನಾಗಿ ಇದನ್ನು ಸೋರಿಸ್ಕೊಂಡ್ರೆ ಆಯಿತು. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು, ಒಂದು ಸೆಕೆಂಡ್ ಬಿಸಿ ಆದರೆ ಸಾಕು. ಜಾಸ್ತಿ ಬಿಸಿ ಮಾಡಿದರೆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಹೋಗುತ್ತೆ, ಹಾಗಾಗಿ ಚಟ್ನಿ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಬಿಸಿ ಮಾಡಬಾರ್ದು, ಹಾಗೆ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ನೋಡಿ ನಮ್ಮ ರುಚಿಯಾಗಿ ರೆಡಿಯಾಗಿದೆ, ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.